महाराष्ट्र राजकीय अलोल कलोल सरकार उल्सकोल्लिके कोने क्षणदल्लू कूड़ा सर्कस नडीता इदे शिवसेने शासक पदाधिकारी सभे कोने क्षणदल्लू कूड़ा अल्ली तम्म सरकार उल्सकोल्लिके कांग्रेस एनसीपी मत्ते उद्धव ठाकरे जोते शिवसेने नायकरु सर्कस मट्टिगे वर्कौट आगुत्ते नोडबेकु वर्कौट आगे अलव शासक करे तरह मनवल्स नम जो निंकी ना निगे ये रीतिया तौंद आगदे मुद्दे दिन नोडकी अवंत भरोसे को मटिग शासक केस्कर मटिग इवर रीच आता नावर्गू नड़दिवंत रीतिया घटने गमन आलमोस्ट आलमोस्ट यारे रीतिया दंगेद्वु रेबल आगे आ सरकार उल्कोंडिरुवंतद्दन्न नोडिल्ल ई हिंदे ओंदन्न गमनिसबहुदष्टे नावु ओंदु नेनेसिकोळ्ळोदाद्रे यडियूरप्पनवर इद्दंत संदर्भदल्लि जनार्दन रेड्डी अवर ओंदु टीम होगित्तु अदोंदे वापस बंदित्तु अदोंदे सक्सेस आगिद्दु इन्यावुदु कूड याव राज्यदल्लू ई रीतियागि ओदंत संदर्भदल्लि सक्सेस आगिल्ल इदेल्लदर बग्गे मत्तष्टु डीटेल्स अन्न नीडुत्तारे नम्म प्रतिनिधि ದೆಹಲಿಯ ಪ್ರತಿನಿಧಿ ದರ್ಣೇಶ್ ಬೂಕನಕರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದರ್ಣೇಶ್ ಗಮನಿಸ್ತಾ ಇದ್ವಿ 42 ಶಾಸಕರ ಬೆಂಬಲ ನನಗಿದೆ ಅನ್ನುವಂತದನ್ನ ಅಧಿಕೃತವಾಗಿ ತೋರಿಸ್ಕೊಳ್ತಾ ಇದ್ದಾರೆ ಏಕನಾಥ್ ಶಿಂದೆ ಅವರು ಸೋ ಅದರಲ್ಲೇ ಇರುವಂತದ್ದು ಮಹಾರಾಷ್ಟ್ರ ವಿಕಾಸ ಅಗಾಡಿ ಸರ್ಕಾರದ ಅಳಿವು ಉಳಿವು ಕೊನೆ ಕ್ಷಣ ಅನ್ನುವಂತದ್ದು ಕೂಡ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈಗ ಕೊನೆ ಕ್ಷಣದ ಕಸರತ್ತು ಸರ್ಕಾರ ಉಳಿಸಿಕೊಳ್ಳಲಿಕ್ಕೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇನ್ನ ಎನ್ಸಿಪಿ ನಾಯಕರು ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂತ ಆಕ್ಚುಲಿ ಎನ್ಸಿಪಿ ಮತ್ತು ಕಾಂಗ್ರೆಸ್ ನಾಯಕರು ಏನೇನನ್ನೂ ಮಾಡುತ್ತಿಲ್ಲ ಅವರು ಶಾಸಕರನ್ನ ಉಳಿಸಿಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಇದು ಶಿವಸೇನೆಯ ಆಂತರಿಕ ಕಚ್ಚಾಟ ಅಂತ ಹೇಳಿ ಅವರಿಗೆ ಅದನ್ನ ಬಿಟ್ಬಿಟ್ಟಿದ್ದಾರೆ ಯಾಕೆಂದ್ರೆ ನೆನ್ನೆಯಿಂದ ನಾವು ನೋಡ್ತಾ ಇದ್ವಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕಾಂಗ್ರೆಸ್ ನಾಯಕರಾಗಲಿ ಅಥವಾ ಎನ್ಸಿಪಿ ನಾಯಕರಾಗಲಿ ಈ ಶಿವಸೇನೆ ನಾಯಕರನ್ನ ಅಥವಾ ಬಂಡಾಯ ಶಾಸಕರನ್ನ ಕನ್ವಿನ್ಸ್ ಮಾಡುವ ಅಥವಾ ಸರ್ಕಾರ ಉಳಿಸಿಕೊಳ್ಳಕ್ಕೆ ಬೇರೆ ಏನು ಮಾರ್ಗೋಪಾಯಗಳು ಬೇಕು ಮಕ್ಕಳನ್ನ ಕಂಡುಹಿಡಿಬೇಕು ಅಂತ ಪ್ರಯತ್ನ ಮಾಡುವಂತದನ್ನ ನಾವು ಕಾಣಿಸ್ತಾನೆ ಇಲ್ಲ ಎಲ್ಲೆಲ್ಲೂ ಕೂಡ ಇದಕ್ಕೆ ವಿರುದ್ಧವಾಗಿ ಇದು ಆಂತರಿಕ ಕಚ್ಚಾಟ ಶಿವಸೇನೆಯ ಆಂತರಿಕ ಕಚ್ಚಾಟ ಅಂತ ಹೇಳಿ ಶರದ್ ಪವಾರ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಆಕ್ಚುಲಿ 2019 ರಲ್ಲಿ ಮಹಾರಾಷ್ಟ್ರದಲ್ಲಿ ಬದ್ಧ ವೈರಿಗಳಾಗಿದ್ದಂತ ಶಿವಸೇನೆ ಎನ್ಸಿಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಂದುಗೂಡಲಿಕ್ಕೆ ಶರದ್ ಪವಾರ್ ಅವರೇ ಕಾರಣರಾಗಿದ್ದರು ಇಡೀ ರಾಷ್ಟ್ರ ರಾಜಕಾರಣದಲ್ಲೇ ಸಂಚಲನ ಮೂಡಿಸಿ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ ಅಗಾಡಿ ಸರ್ಕಾರ ರಚನೆಯನ್ನ ಮಾಡಿದರು ಆದರೆ ಈಗ ಮಾತ್ರ ಅವರು ನಿರ್ಲಿಪ್ತವಾಗಿದ್ದಾರೆ ಇನ್ನೊಂದು ಕಡೆ ಶಿವಸೇನೆ ಬಂಡಾಯ ಶಾಸಕರ ಸಂಖ್ಯೆ ಹೆಚ್ಚಾಗ್ತಿದೆ ಈಗ ಅಧಿಕೃತವಾಗಿ 42 ಶಾಸಕರು ಇದ್ದಾರೆ ನನ್ನ ಬಳಿ ಅಂತ ಹೇಳಿ ಏಕನಾಥ್ ಶಿಂದೆ ಫೋಟೋಸ್ ಗಳನ್ನು ರಿಲೀಸ್ ಮಾಡಿದ್ದಾರೆ ಪತ್ರವನ್ನು ರಿಲೀಸ್ ಮಾಡಿದ್ದಾರೆ ಸೋ ಆ ಮುಖಾಂತರ ನಮ್ಮ ನಾವು 2/3 ಮೆಜಾರಿಟಿ ಇದ್ದೀವಿ ಬೇಕು ಅಂದ್ರೆ ಪಕ್ಷಾಂತರ ಮಾಡಬಹುದು ಅನ್ನುವಂತ ಸಂದೇಶವನ್ನು ಕೂಡ ಕಳಿಸಿದ್ದಾರೆ ನಮಗೆ ತಿಳಿದುಬರುತ್ತಿರುವಂತ ಮಾಹಿತಿಗಳ ಪ್ರಕಾರ ಇವತ್ತು ಸಂಜೆ ಏಕನಾಥ್ ಶಿಂದೆ ಅವರು ಮಹಾ ವಿಕಾಸ ಅಗಾಡಿ ಸರ್ಕಾರಕ್ಕೆ ಕೊಟ್ಟಿರುವ ಬೆಂಬಲವನ್ನು ನಾವು ವಾಪಸ್ ಪಡೆಕೊಳ್ಳುತ್ತೀವಿ ಅನ್ನುವಂತ ಪತ್ರವನ್ನ ರಾಜ್ಯಪಾಲರ ಕಚೇರಿಗೆ ರವಾನಿಸುತ್ತಾರೆ ಅಲ್ಲಿಗೆ ಈ ಸರ್ಕಾರದ ಮಹಾ ವಿಕಾಸ ಅಗಾಡಿ ಸರ್ಕಾರದ ಏನೋ ಕೊನೆಗೆ ಒಂತರ ಸನ್ನಿಹಿತ ಆದಂಗಾಗುತ್ತೆ ಆಮೇಲೆ ರಾಜ್ಯಪಾಲರು ಅನಿವಾರ್ಯವಾಗಿ ಅವರು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಒಂದು ವಿಶ್ವಾಸ ಮತಯಾಚನೆ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರಿಗೆ ಸೂಚನೆಯನ್ನು ನೀಡಬಹುದು ಅಥವಾ ಈ ಪತ್ರಕ್ಕೆ ಅವರಿಗೆ ಕನ್ವಿನ್ಸ್ ಆಗದೇ ಇದ್ದರೆ ನೀವೆಲ್ಲರೂ ಬಂದು ಖುದ್ದಾಗಿ ಹಾಜರಾಗಿ ಅಂತ ಹೇಳಿ ರಾಜ್ಯಪಾಲರ ಕಚೇರಿಗೆ ಕರೆಸ್ಕೊಳ್ಳಬಹುದು ಆಗ ಶಾಸಕರು ಅಲ್ಲಿ ಪರಡನ್ನು ಮಾಡಬೇಕಾಗುತ್ತೆ ಅಥವಾ ಅವರು ನನಗೆ ಹೇಳಿದಂಗೆ ವಿಶ್ವಾಸ ಮತಯಾಚನೆಗೆ ನಿರ್ದೇಶನವನ್ನು ನೀಡಬಹುದು ಹಂಗಾದ್ರೆ ಆಗ ಅನಿವಾರ್ಯವಾಗಿ ಉದ್ಧವ್ ಠಾಕ್ರೆ ಅವರು ವಿಶ್ವಾಸ ಮತಯಾಚನೆಯನ್ನು ಮಾಡಬೇಕಾಗುತ್ತೆ ಆದರೆ ಸದ್ಯದ ನಂಬರ್ಗಳನ್ನು ನಾವೇ ನೋಡ್ತಾ ಇದ್ದೀವಿ 42 ಶಾಸಕರು 53 ಶಾಸಕರ 55 ಶಾಸಕರ ಪೈಕಿ 42 ಶಾಸಕರು ಈಗ ಏಕನಾಥ್ ಶಿಂದೆ ಪರವಾಗಿದ್ದಾರೆ ಮತ್ತೆ ಮಹಾರಾಷ್ಟ್ರ ವಿಕಾಸ ಅಗಾಡಿ ಸರ್ಕಾರದ ಅಳಿವು ಉಳಿವು ಮಾತ್ರ ಅಲ್ಲ ಶಿವಸೇನೆ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗ್ತಾ ಇದೆ ಯಾರದ್ದು ಪಾರ್ಟಿ ಅನ್ನುವಂತದ್ದನ್ನು ಕೂಡ ಇದೇ ಒಂದು ನಿರ್ಧಾರಗಳು ಸ್ಪಷ್ಟವಾಗಿ ಗೋಚರಿಸುವಂತ ಸಾಧ್ಯತೆ ಇದೆಯಾ ಏಕನಾಥ್ ಶಿಂದೆ ಅವರು ಏನಾದರೂ ರಾಜ್ಯಪಾಲರ ಮುಂದೆ ಓದಂತ ಸಂದರ್ಭದಲ್ಲಿ
ನೋಡಿ ಇದು ಡೆಫಿನೆಟ್ಲಿ ಆಗುತ್ತೆ ಇವತ್ತಲ್ಲ ನಾಳೆ ಆಗುತ್ತೆ ಯಾಕೆಂದ್ರೆ ಈ ಹಂತದಲ್ಲಿ ಪಕ್ಷದ ವಿಷಯವನ್ನ ರಾಜ್ಯಪಾಲರು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದು ಅವರ ವ್ಯಾಪ್ತಿಗೆ ಬರಲ್ಲ ಅದರಿಂದಾಗಿ ಆಗಲ್ಲ ಈಗ ಏನಿದ್ರು ಏನೋ ಅವರು ಶಾಸಕರ ಬೆಂಬಲವನ್ನ ವಾಪಸ್ ಪಡೆದುಕೊಳ್ಳುವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಬೇಕಾಗುತ್ತೆ ಬೇಕು ಅಂದ್ರೆ ಕರ್ಸ್ಕೊಳ್ತಾರೆ ಮಾತನಾಡ್ತಾರೆ ಮುಖ್ಯಮಂತ್ರಿಗೆ ವಿಶ್ವಾಸ ಮತ ಯಾಚನೆಗೆ ನಿರ್ದೇಶನವನ್ನ ನೀಡುತ್ತಾರೆ ಆದರೆ ಇಷ್ಟೆಲ್ಲ ಆದ್ಮೇಲೆ ಆಗ ಏಕನಾಥ್ ಸಿಂಧು ಅವರು ನಮ್ಮ 42 ಶಾಸಕರನ್ನು ನಾವು ಹೊಂದಿದ್ದೀವಿ ನಮ್ಮದು ದೊಡ್ಡ ಬಣ ಹಾಗಾಗಿ ಶಿವಸೇನೆಯ ಅಧಿಕೃತವಾಗಿ ಶಿವಸೇನೆಯ ಪ್ರತಿನಿಧಿಗಳು ನಾವು ಶಿವಸೇನೆ ಪಕ್ಷವನ್ನ ನಮಗೆ ಕೊಡಿ ಶಿವಸೇನೆ ಪಕ್ಷದ ಚಿಹ್ನೆಯನ್ನ ನಮಗೆ ಕೊಡಿ ಅನ್ನುವಂತ ಮನವಿಯನ್ನ ಸ್ಪೀಕರ್ ರಾಜ್ಯಪಾಲರಿಗೆ ಮಾಡ್ಕೊಬಹುದು ಚುನಾವಣಾ ಆಯೋಗದ ಮೆಟ್ಟಿಲನ್ನು ಕೂಡ ಹತ್ತಬಹುದು ಸೋ ಆ ಸಾಧ್ಯತೆಗಳು ಇರ್ತವೆ ಆಗ ನಂಬರ್ ಇಲ್ಲದೇ ಇರುವ ಕಾರಣಕ್ಕೋಸ್ಕರ ಏನೋ ಪಕ್ಷದ ಸಿಂಬಲ್ ಅಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಪಕ್ಷದ ಅಧ್ಯಕ್ಷ ನಿರ್ಣಯ ಮುಖ್ಯ ಅನ್ನುವಂಥದ್ದನ್ನು ಬಿಟ್ಟರೆ ಆದರೆ ನಂಬರ್ ಇಲ್ಲದೇ ಇರುವ ಕಾರಣಕ್ಕೋಸ್ಕರ ಈ ಸ್ಪೀಕರ್ ಗವರ್ನರ್ ಅಥವಾ ಚುನಾವಣಾ ಆಯೋಗದ ಮುಂದೆ ಉದ್ಧವ್ ಠಾಕ್ರೆ ತಮ್ಮ ಪಕ್ಷದ ಏನೋ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಕೂಡ ಬಹಳ ಕಷ್ಟ ಆಗುತ್ತೆ ನೀವು ಹೇಳ್ದಂಗೆ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಾಗುತ್ತೆ ಇನ್ನೊಂದು ಕಡೆ ಪಕ್ಷದ ಅಧ್ಯಕ್ಷತೆ ಅಥವಾ ನಾಯಕತ್ವವನ್ನು ಕಳ್ಕೊಂಡಂಗಾಗುತ್ತೆ ಮತ್ತು ಈಗ ನೋಡಿ ಈಗಿನ ಸ್ಥಿತಿಯಲ್ಲಿ ಏನಾಗಿದೆ 55 ಶಾಸಕರ ಪೈಕಿ 42 ಜನ ಹೋಗಿದ್ದಾರೆ ಉಳಿದಿರೋದಕ್ಕೆ ಬರೀ 13 ಜನ ಮತ್ತು ನಾಳೆ ಈಗ ಹೇಗೋ ಅವರು ಅಧಿಕಾರಕ್ಕೆ ಹೋಗ್ತಿದ್ದಾರೆ ಸರ್ಕಾರದ ಭಾಗ ಆಗ್ತಿದ್ದಾರೆ ನಾವಿಲ್ಲಿ ಉದ್ಧವ್ ಠಾಕ್ರೆ ಇನ್ನೊಂದು ಧರಣೇಶ್ ಒಂದು ಕುತೂಹಲ ಅಂದ್ರೆ ಓಕೆ ಏಕನಾಥ್ ಶಿಂದೆ ಅವ್ರ ಜೊತೆ 42 ಜನ ಇದ್ದಾರೆ ಈ ಸರ್ಕಾರ ಇರುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುತ್ತೆ ಇನ್ನು ಮತ್ತೊಂದು ಕಡೆ ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅನ್ನುವಂಥ ಸಹಜ ಕುತೂಹಲ ಇರುತ್ತೆ ಬಿಜೆಪಿಗೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಏಕನಾಥ್ ಶಿಂದೆ ಅವರು ಆಲ್ಮೋಸ್ಟ್ ಯಾವಾಗಲೂ ಕೂಡ ಬಿಜೆಪಿಯ ಪರವಾಗಿ ಇದ್ದಂಥವರು ಶಿವಸೇನೆ ಮತ್ತು ಬಿಜೆಪಿ ಮೈತ್ರಿಯನ್ನು ಇಟ್ಕೊಂಡಿರುವಂಥ ಸಂದರ್ಭದಿಂದಲೂ ಕೂಡ ಸೊ ಏಕನಾಥ್ ಶಿಂದೆ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದೆ ಆದರೆ ಯಾವ ರೀತಿಯಾಗಿ ಕೊಡೋದು ಮತ್ತು ತಗೊಳ್ಳುವಂಥದ್ದು ಡಿಸ್ಕಷನ್ ಆಗ್ತಾ ಇದೆ ಅಂತ ಅನಿಸುತ್ತೆ ಮುಖ್ಯಮಂತ್ರಿ ಆಗ್ಬೋದಾ ಅಥವಾ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡುವಂಥ ನಿಟ್ಟಿನಲ್ಲಿ ಏನಾದರೂ ಲೆಕ್ಕಾಚಾರಗಳು ಆಗ್ತಿದೆಯಾ ನೋಡಿ ಬಿಜೆಪಿ ಅವರು ಏನು ಹೇಳ್ತಿದ್ದಾರೆ ಇದು ಅವರ ಡಿಸ್ಪ್ಯೂಟ್ ಅವರ ಕಚ್ಚಾಟ ಅದು ಸೆಟ್ಲ್ ಆಗಲಿ ಆಮೇಲೆ ಅವಕಾಶ ಸಿಕ್ಕಿದ್ರೆ ನಾವು ಹಕ್ಕು ಪ್ರತಿಪಾದನೆಯನ್ನು ಮಾಡ್ತೀವಿ ಸರ್ಕಾರ ರಚನೆಯನ್ನು ಮಾಡ್ತೀವಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಇದು ಕೇವಲ ಮೀಡಿಯಾ ಕನ್ಸಂಪ್ಷನ್ಗೆ ನೀಡ್ತಿರುವಂತಹ ಹೇಳಿಕೆ ಅಷ್ಟೇ ನಿಜವಾಗಿಯೂ ಕೂಡ ಏಕನಾಥ್ ಶಿಂದೆಯವರ ಹಿಂದೆ ಬಿಜೆಪಿ ಇದ್ದೇ ಇರುತ್ತೆ ಈ ಪ್ರಕರಣದಲ್ಲಿ ಬಿಜೆಪಿ ಇರ್ಬೋದು ಇಂಥದೇ ಪ್ರಕರಣದಲ್ಲಿ ಬೇರೆ ಪಕ್ಷಗಳು ಇದ್ದೇ ಇರ್ತವೆ ಬಿಜೆಪಿಯ ಬೆಂಬಲ ಇಲ್ಲದೆ ಈ ಥರ ಬಂಡೆದ್ದು ಹೊರಬಂದು ಅದರಲ್ಲೂ 42 ಜನ ಹೊರಬಂದು ತಾವೇ ಸರ್ಕಾರ ಮಾಡ್ತೀವಿ ಪಕ್ಷದ ಮಾನ್ಯತೆ ನಮಗೆ ಕೊಡಿ ಅನ್ನುವ ರೀತಿಯಲ್ಲಿ ಬಂಡೇಳುವ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಇದು ಬಿಜೆಪಿ ಇವರಿಂದ ಇರೋದ್ರಿಂದ ನಾವು ಈ ಅಂದರೆ ಈ ಪ್ರತ್ಯೇಕ ಬಣ ಪ್ಲಸ್ ಬಿಜೆಪಿ ಎರಡೂ ಸೇರಿ ಸರ್ಕಾರ ರಚನೆ ಮಾಡ್ಬೋದು ನಂಬರ್ಸ್ ಕೂಡ ಮ್ಯಾಚ್ ಆಗ್ತವೆ ಮ್ಯಾಜಿಕ್ ನಂಬರ್ನ ಕ್ರಾಸ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಆಧಾರದ ಮೇಲೆ ಇಷ್ಟೆಲ್ಲ ಆಗಿರುತ್ತೆ ಸದ್ಯಕ್ಕೆ ಬಿಜೆಪಿ ತೆರೆಯಿಂದ ಕೆಲಸ ಮಾಡ್ತಿದೆ ಏನು ತಂತ್ರವನ್ನು ರೂಪಿಸ್ಬೇಕು ಈಗ ಫಾರ್ಮಾಲಿಟೀಸ್ಗಳನ್ನ ಫುಲ್ಫಿಲ್ ಮಾಡೋದು ಹೇಗೆ ಶಾಸಕ ಏನಾಗುತ್ತೆ ಅಂತ